ಪ್ರಸ್ತುತ ವಚನದಲ್ಲಿ ಕರಿ ಶರಿ ಹಿರಿದಪ್ಪ ರಾಜ್ಯ ಶರಣರ ಸುಳ್ಳುಡಿ ಈ ಪದಗಳು ಉಪಯೋಗಿಸಲ್ಪಟ್ಟಿವೆ. ಅವುಗಳ ಹಿಂದಿರುವ ನಿಜವಾದ ಅರ್ಥವನ್ನು ಅವಲೋಕಿಸಿದಾಗ ನಮಗೆ ಈ ವಚನದ ಅರ್ಥ ಸ್ಪಷ್ಟವಾಗುತ್ತದೆ. ಇಲ್ಲಿ ಕರಿ ಅಂದರೆ ಆನೆ, ಆನೆ ಅಧಿಕಾರದ ಸಂಕೇತ. ಶರಣರು ಇಂತಹ ಮದವೇರಿದ ಅಧಿಕಾರ ಒಲ್ಲೆ ಎನ್ನುತ್ತಾರೆ. ಇಂತಹ ಅಧಿಕಾರಕ್ಕೆ ಆಶೆಪಟ್ಟಾಗ ನಾವು ನಮ್ಮತನವನ್ನು ಕಳೆದುಕೊಂಡು ಅದರ ದಾಸರಾಗುತ್ತೇವೆ. ಆದ್ದರಿಂದಲೇ ಸಾರಾಸಗಟಾಗಿ ಅಧಿಕಾರ ಒಲ್ಲೆ ಎಂದು ಹೇಳುತ್ತಾರೆ. ಇನ್ನು ಶ್ರೀ ಅಂದರೆ ಶ್ರೀವಂತಿಕೆ, ಐಶ್ವರ್ಯ, ಸಂಪತ್ತು ಎಂದರ್ಥ. ಹೇಗೆ ಶ್ರೀ ಗುಡ್ಡೆಯಾಗುತ್ತದೋ ಹಾಗೆಯೇ ಕರಗಿ ಹೋಗುತ್ತದೆ. ಆದ್ದರಿಂದ ಇಂತಹ ಕರಗಿ ಹೋಗುವ ನಶ್ವರ ಶ್ರೀ ತಮಗೆ ಬೇಡ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ. ಹಿರಿದಪ್ಪ ರಾಜ್ಯ ಅಂದರೆ ಅರಸುತನ ಅಥವಾ ಆಳುವವ. ನಮಗೆ ಯಾವುದೇ ಅರಸುತನ ಅಥವಾ ಆಳುವ ಒಡೆತನ ಬೇಡ ಎಂದು ನಯವಾಗಿ ತಿರಸ್ಕರಿಸುತ್ತಾರೆ. ಇಲ್ಲಿ ಜೇಡರ ದಾಶ್ಯಮಯ್ಯನವರಿಗೆ ಬೇಕಾಗಿದ್ದು ಕೇವಲ ಶರಣರ ಸುಳ್ಳುನುಡಿ. ಸುಳ್ಳುನುಡಿ ಅಂದರೆ ಒಳ್ಳೆಯ ಮಾತು ಅಥವಾ ವಚನ. ಇದು ಅಧಿಕಾರ, ಶರಿ ಹಾಗೂ ಅರಸತನಕ್ಕಿಂತ ಮಿಗಿಲಾದ ಆಸ್ತಿ. ಇದೇ ಅವರಿಗೆ ಮುಕ್ತಿಯ ಮಾರ್ಗ. ಕೊನೆಗೆ ದಾಶಿಮಯ್ಯನವರು ಒಂದು ಒಳ್ಳೆಯ ಮಾತನ್ನು ಹೇಳುತ್ತಾರೆ, ಅದುವೇ ನಿಮ್ಮ ನಿತ್ಯ. ಇಲ್ಲಿ ನಿಮ್ಮ ನಿತ್ಯ ಅಂದರೆ ನಿಮ್ಮನ್ನು ಹಗಲೆರಡು ಹಿಡಿದುಕೊಂಡು ಕೂರುವವ ನಾನಲ್ಲ. ಪರಮಾತ್ಮನನ್ನು ಸೇರುವ, ಅನುಭವಿಸುವ ಮತ್ತು ಸಂಭಾಷಿಸುವ ರಾಜಮಾರ್ಗ ಕೇವಲ ವಚನಗಳಿಂದ ಮಾತ್ರ ಸಿಗುತ್ತದೆ. ಆದುದರಿಂದಲೇ ನಿಮ್ಮನ್ನು ಬಿಟ್ಟು ಬಿಡುತ್ತೇನೆ ಎಂದು ಸಾಂಕೇತಿಕವಾಗಿ ಈ ವಚನದ ಮೂಲಕ ಹೇಳುತ್ತಾರೆ. ಏಕೆಂದರೆ ಶರಣರ ಸುಳ್ಳುನುಡಿಯನ್ನು ನಾನು ಒಂದರ ಗಳಿಗೆ ಕೇಳಿದರೆ ಸಾಕು, ನನ್ನ ಮನಸ್ಸಿನಲ್ಲಿರುವ ತಾಮಸ ಹಾಗೆಯೇ ಕರಗಿ ಹೋಗಿ ಅಲ್ಲಿ ಸ್ಪಷ್ಟತೆ ಒಡಮೂಡುತ್ತದೆ. ಇದೇ ನನ್ನನ್ನು ಉದಾತ್ತೀಕರಣದ ಕಡೆಗೆ ಕರೆದೊಯ್ಯುವ ಮಾರ್ಗ ಎಂದು ಜೇಡರ ದಾಶಿಮಯ್ಯನವರು ಅತಿ ಸರಳ ಭಾಷೆಯಲ್ಲಿ ಈ ವಚನದ ಮೂಲಕ ಸ್ಪಷ್ಟವಾಗಿ ಹೇಳಿದ್ದಾರೆ. ಕರಿಯ ನೀ ತಡೆವಲ್ಲೆ ಶಿರಿಯ ನೀ ತಡೆವಲ್ಲೆ ಕರಿಯ ನೀ ತಡೆವಲ್ಲೆ ಶಿರಿಯ ನೀ ತಡೆವಲ್ಲೆ ಹಿರಿದಪ್ಪ ರಾಜವ ನೀ ತಡೆ ವಲ್ಲೆ ಹಿರಿದ ಪರಾಜವ ನೀ ತಡೆ ವಲ್ಲೆ ಕರಿಯ ನೀ ತಡೆ ವಲ್ಲೆ ಶಿರಿಯ ನೀ ತಡೆ ವಲ್ಲೆ ನಿಮ್ಮ ಶರಣರ ಸುಳ್ಳುನುಡಿಯ ಒಂದರೆ ಗಳಿಗೆ ಈ ತಡೆ ನಿಮ್ಮ ಶರಣರ ಸುಳ್ಳುನುಡಿಯ ಒಂದರೆ ಗಳಿಗೆ ಈ ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ನಿಮ್ಮ ನಿತ್ಯ ಕಾಣ ರಾಮನಾಥ ಕರಿಯ ನೀ ತಡೆವಲ್ಲೆ ಶಿರಿಯ ನೀ ತಡೆವಲ್ಲೆ ಕರಿಯ ನೀ ತಡೆವಲ್ಲೆ ಶಿರಿಯ ನೀ ತಡೆವಲ್ಲೇ.